ರಾಜ್ಯದಲ್ಲಿ ಸಾಕಷ್ಟು ಅಂತರ ಶಾಲೆ ಸಂಸ್ಥೆಗಳು ಇರುವುದನ್ನ ನೀವು ನೋಡಿರಬಹುದು. ಆದರೆ ಹಾವೇರಿ ಜಿಲ್ಲೆ ರಾಣಿಬೆನ್ನೂರು ತಾಲೂಕಿನ ರಾಣಿಬೆನ್ನೂರು ಪಟ್ಟಣದಲ್ಲಿರುವ ಈ ಅಂಧರಿಗೆ ಬೆಳಕಾಗಿರುವ ಸಂಸ್ಥೆಯ ಬಗ್ಗೆ ನೀವು ಒಂದು ಸಲ ಕೇಳಲೇಬೇಕು, ನೋಡಲೇಬೇಕು. ಅಂಧರಿಗಾಗಿ ಬೆಳಕು ನೀಡಿದ ನಾಗನಗೌಡ ಅವರ ಕುರಿತ ವಿಶೇಷ ಸ್ಟೋರಿ ನೋಡೋಣ, ಬನ್ನಿ. ಸದ್ಯ ಓಡ್ತಿರೋ ಜಗತ್ತು, ಪ್ರಸ್ತುತ ಜಗತ್ತಿನಲ್ಲಿ ಪ್ರತಿಯೊಬ್ಬರು ಸ್ವಾರ್ಥವಿಲ್ಲದೆ ಏನನ್ನೂ ಮಾಡಲ್ಲ. ಹೌದು, ತನಗೆ ಲಾಭವಿಲ್ಲದೆ ಏನನ್ನೂ ಮಾಡದ ಜನರಿರುವ ಈ ಸಮಾಜವಿದು. ಆದರೆ ಇಲ್ಲೊಬ್ಬರು ಅಂಧರ ಬಾಳಿಗೆ ಬೆಳಕಾಗಿ ನಿಂತಿದ್ದಾರೆ. ಅಂಧರ ಕತ್ತಲಿನ ಪ್ರಪಂಚಕ್ಕೆ ಬೆಳಕನ್ನ ಚೆಲ್ಲುವ ಮೂಲಕ ಇವರ ಏಳಿಗೆಗೆ ಟೊಂಕ ಕಟ್ಟಿ ನಿಂತಿದ್ದಲ್ಲದೆ ಇಲ್ಲಿರುವ ಅಂಧರ ಭವಿಷ್ಯಕ್ಕೆ ಭರವಸೆಯ ದೀಪವಾಗಿದ್ದಾರೆ ನಿಸ್ವಾರ್ಥ ಜೀವಿ ನಾಗನಗೌಡರವರು. ನಾಗನಗೌಡ ನಿಸ್ವಾರ್ಥ ಮನಸ್ಸಿನ ವ್ಯಕ್ತಿತ್ವ, ಸದಾ ಅಂಧರ ಬಗ್ಗೆನೆ ಮನಮಿಡಿಯುವ ಹೃದಯವಂತನ ಸೇವೆಯನ್ನ ಬರೀ ಪದಗಳಲ್ಲ ವರ್ಣಿಸಲು ಸಾಧ್ಯವಿಲ್ಲ. ಮೂಲತಃ ಧಾರವಾಡ ಜಿಲ್ಲೆ ಕುಂದಗೋಳ ತಾಲೂಕು ಮಂಡಿಗಳ ಎಂಬ ಗ್ರಾಮ. ನನಗೆ ಮೂರು ಜನ ಅಕ್ಕತಂಗಿಯರು, ಅಂದರೆ ಮೂರು ಜನನು ಅಕ್ಕರು. ಅದರಲ್ಲಿ ಇಬ್ಬರಿಗೆ ಬ್ಲೈಂಡ್ನೆಸ್ ಇದೆ, ಅಂದರೆ ಒಂದೊಂದು ಕಣ್ಣನ್ನು ಅವರಿಗೆ ದೃಷ್ಟಿಹೀನತೆ ಇದೆ. ಮೂರು ಜನ ಬ್ಲೈಂಡು, ನಾನೊಬ್ಬ, ಮೂರು ಜನ ಹೆಣ್ಮಕ್ಳ ಮೇಲೆ ನಾನೊಬ್ಬ. ಸೊ ಅಂದರೆ ನನಗೆ ಸಂಪೂರ್ಣವಾಗಿ ಕಣ್ಣು ಕಾಣಿಸೋದಿಲ್ಲ. ನಮ್ಮದು ಬ್ಯಾಕ್ಗ್ರೌಂಡ್ ಅನ್ನೋಕ್ಕೆ ನಮ್ಮಮ್ಮ ಒಬ್ಬರೇ ತರಕಾರಿ ಮಾರಿ ನಮ್ಮನ್ನು ಎಲ್ಲ ತುಂಬ ಚೆನ್ನಾಗಿ ಓದಿಸಿ, ನಾವೊಬ್ಬ ಬ್ಲೈಂಡ್ ಆದರೂ ನಮ್ಮನ್ನು ತುಂಬ ಅಂದರೆ ತುಂಬ ಚೆನ್ನಾಗಿ ಕಷ್ಟ ಬಿದ್ದು ಓದಿಸಿದರು. ನಮ್ಮಮ್ಮ ಒಂದು ಅಂಧ ಮಕ್ಕಳ ಶಾಲೆಗೆ ಸೇರಿಸುವಾಗ ತುಂಬ ಜನ ಬಂದು ಹೇಳೋರು, ಅಮ್ಮ ಇಂಥಲ್ಲಿ ಶಾಲೆ ಇದೆ, ನಿಮ್ಮ ಮಗನ ನೀವು ಸೇರಿಸಿದರೆ, ಅವ್ರದ್ದೇ ಆದಂಥ ಶಾಲೆಗೆ ನೀವು ಸೇರಿಸಿದರೆ ನಿಮ್ಮ ಮಗ ಏನಾದರೂ ಸ್ವಲ್ಪ ಬದಲಾವಣೆ ಆಗ್ಬೋದು, ಏನಾದರೂ ಒಂದು ಸ್ವಲ್ಪ ಚೇಂಜಸ್ ಕಾಣ್ತಾನೆ. ಇವಾಗ ನೀವು ಇರೋವರೆಗೂ ನಿಮ್ಮ ಮಗನ ನೋಡ್ಕೊಳ್ತೀರಿ, ಮುಂದೆ ನೀವಿಲ್ಲದ ಕಾಲಕ್ಕೆ ಮಗನ್ನ ಯಾರು ನೋಡ್ಕೋಬೇಕು ಅಂತ ಹಿಂಗೆಲ್ಲ ಹೇಳೋರು. ಆವಾಗ ನನಗೆ ಬೇಡ, ನಾನು ಶಾಲೆ ಓದಲಿಕ್ಕೆ ಆಗಲ್ಲ ಅಂತ ಹಿಂಗೆಲ್ಲ ಹೇಳ್ತಿದ್ದೆ. ಆದರೆ ನಮ್ಮಮ್ಮ ತುಂಬ ಕಷ್ಟ ಬಿದ್ದು ನಮಗೆ ಅಂಧ ಮಕ್ಕಳ ಶಾಲೆಗೆ ಸೇರಿಸಿದರು. ಏಕೆಂದರೆ ದೇಹದಲ್ಲಿನ ಎಲ್ಲಾ ಅಂಗಾಂಗಗಳನ್ನು ಸರಿಯಾಗಿಟ್ಟುಕೊಂಡೇ ಜೀವನ ನಡೆಸಲು, ಸಂಸಾರ ತೂಗಿಸಲು ಹರಸಾಹಸ ಪಡುವಂತಹ ಈಗಿನ ಜನರೇಷನ್ನಲ್ಲಿ ತಾವು ಸಂಪೂರ್ಣ ಅಂಧರಾಗಿದ್ದರೂ ಯಾರೂ ಎಲ್ಲೇ ತಮ್ಮಂತೆ ಅಂಧರು ಎಂದು ಕಾಣಿಸಿದಲ್ಲಿ ಅವರನ್ನ ತಮ್ಮ ಶಾಲೆಗೆ ಕರೆದುಕೊಂಡು ಬಂದು ಅವರಿಗೆ ಉಚಿತವಾಗಿ ಊಟ ವಸತಿ ಜೊತೆಗೆ ಶಿಕ್ಷಣ ಕೊಡುತ್ತಿರೋ ನಾಗನಗೌಡ ಬೆಳ್ಳುಳ್ಳಿ ಅವರ ಚಲನ ಬಗ್ಗೆ ಹೆಮ್ಮೆ ಅನಿಸುತ್ತೆ. ನಾವು ಓದುವಾಗ ನಮ್ಮಮ್ಮನಿಗೆ ತುಂಬ ಜನ ಬೈತಿದ್ರು, ಅಂದರೆ ಕಣ್ಣಿಲ್ಲದಂಥ ಮಗನನ್ನು ಇಟ್ಟಿದ್ದೀಯಮ್ಮ, ಇವರು ಎದಕ್ಕೂ ವೇಸ್ಟ್ ಇದ್ದಾರೆ, ಎದಕ್ಕೂ ಇವರು ಸೀಮಿತ ಆಗೋದಿಲ್ಲ, ಇವರನ್ನು ನೀನು ಓದಿಸ್ಬೇಡ, ಇವರು ಬೇಡ, ಚೆನ್ನಾಗಿ ಓದಿಸಿದರೂ ವೇಸ್ಟು, ಇವರು ಏನು ಮಾಡ್ತಾರೆ ಅಂತ ಓದಿಸ್ತೀಯ ನೀನು ಅಂತ ನಮ್ಮಮ್ಮನಿಗೆ ಒಂದೊಂದು ಟೈಮಲ್ಲಿ ಊಟ ಮಾಡಲಿಕ್ಕೂ ನಮ್ಮಮ್ಮ ಸಂತೋಷದಿಂದ ಊಟ ಮಾಡ್ತಾ ಇರಲಿಲ್ಲ. ಯಾಕಂದರೆ ಜನಗಳು ಆ ಥರ ಆಡೋರು, ಅಮ್ಮನಿಗೆ ಹೋಗು ನನ್ನ ಮಗ ಏನೋ ಮಾಡೇ ಮಾಡ್ತಾನೆ ಅಂತ, ಅಟ್ಲೀಸ್ಟ್ ಏನು ಮಾಡದೇ ಇದ್ದರೂ ನನ್ನ ಮಗ ನಾನಿರುವವರೆಗೂ ನನ್ನ ಮಗನ ನೋಡ್ಕೊತೀನಿ ಅಂತ. ಸೊ ಹಾಗೆ ಎಷ್ಟೋ ಜನ ನೋಡಿ, ಇವಾಗ ನಾನು ಹೇಳಿದೆ ವಿಶೇಷ ಚೇತನರು ಹುಟ್ಟಿದಾಗ ಕೆಲವೊಂದು ಪೇರೆಂಟ್ಸ್ಗೆ ತುಂಬ ಬೇಜಾರಾಗುತ್ತೆ, ಖಂಡಿತವಾಗಲೂ ಇದು ತಪ್ಪು ಸರ್. ಇದು ಬ್ಲೈಂಡ್ನೆಸ್ ಅನ್ನೋದು ಇದೊಂಥರ ಗಾಡ್ ಗಿಫ್ಟ್ ಸರ್. ಇದನ್ನು ನಾವು ಯೂಸ್ ಮಾಡಿಕೊಂಡ್ರೆ ಖಂಡಿತವಾಗಲೂ ನಾವು ಭಾರತವನ್ನು ಆಡುವಂಥ ಶಕ್ತಿ ನಮ್ಮಲ್ಲಿದೆ ಸರ್. ತಾವು ಕೂಡ ಒಬ್ಬ ಅಂಧರಾಗಿದ್ದರೂ ಅಂಧರಾಗಿದ್ದುಕೊಂಡೇ ಯಾವ ಸಪೋರ್ಟ್ ಇಲ್ಲದೆ ತಮ್ಮ ಸ್ವಂತ ಬೆಳವಣಿಗೆಯಲ್ಲಿ ಈ ರೀತಿ ಸಮಾಜ ಸೇವೆಯಲ್ಲಿ ತೊಡಗಿಸಿಕೊಂಡಿದ್ದಾರೆ. ನನಗೆ ಇರೋರು ನಮ್ಮ ತಾಯಿ, ಮತ್ತೆ ನನಗೆ ಮೂರು ಜನ ಅಕ್ಕ, ಅದರಲ್ಲಿ ಮ್ಯಾರೇಜ್ ಆಗಿದ್ದಾರೆ ಅಕ್ಕಂದರು. ನನಗೆ ಫ್ಯಾಮಿಲಿ ಸಪೋರ್ಟ್ ಅಂದರೆ ನಮ್ಮ ತಾಯಿದು, ನಮ್ಮ ಅಜ್ಜಿದು, ಎಲ್ರದ್ದು ವಿಶಸ್ ಇದೆ. ಅಂದರೆ ಎಲ್ಲರೂ ನನಗೆ ವಿಶ್ ಮಾಡ್ತಾರೆ, ನೋಡಿ
चेनाता अंतर यू बेड अंत इवू नम ऊर नम फैमली आगे नानू हेल्पन केवंत स्थिति नन के लिए बंद सर नन के ऐन बेकुंत नानु सार्वजनिक जस्ट वो वाट्सअप मेसेज हाकदे साक सर नन के अदेनल हत जन कई जोड़ती सर नन के समस्या अवू कष्ट खंडित वालू कष्ट वो कुटुब नडस आमले आ कुटुब नडस मालिक कष्ट नंत अंदर इंत वो शाल नडस खंडित वालू कष्ट अदर तकन ना एफर्ट हाकु एफर्ट हाकोद्रे नोड़ नाकु जन हर ना हादा किलो जन नमन बैतार याक्री निम्गे बेला पाप येजल याती अंत के प्रीति तोर्तर केवबू आगल नईली अंत स्वल्प जोर मतर केवबू कईल आगदे प्रीत सहकी और कईल सहायर आर इवू सर वो हमे विचार ऐन वर्षदी नमें वो कष्ट बंद यू इतक ಸಂಕಷ್ಟದಲ್ಲಿರುವ ಅಂದರ ಬಾಳಿಗೆ ಬೆಳಕಾಗಿಯೇ ನಿಂತಿದ್ದಾರೆ ನಾಗನಗೌಡರು ಇವತ್ತು ಇವರು ಮಾಡುತ್ತಾ ಇರುವ ನಿಸ್ವಾರ್ಥ ಸೇವೆಗೆ ನಿಜಕ್ಕೂ ಬೆಲೆಯನ್ನ ಕಟ್ಟೋದಕ್ಕೆ ಆಗಲ್ಲ ಅಂದರ ಜೀವ ಬೆಳಕು ಸಂಸ್ಥೆಯ ಮುಖಾಂತರ ಅಂದರ ಬಾಳಿಗೆ ಹೊಸ ಚೈತನ್ಯವನ್ನ ತುಂಬಿದ್ದಾರೆ ನಾಗನಗೌಡರು ಸ್ವತಃ ಅಂದರಾಗಿದ್ರೂ ಕೂಡ ಸ್ವಾರ್ಥ ರಹಿತವಾದ ಸೇವೆಯನ್ನೇ ಉಸಿರಾಗಿಸಿಕೊಂಡಿರುವ ಅವರ ಬಗ್ಗೆ ನಿಜಕ್ಕೂ ಹೆಮ್ಮೆ ಅನಿಸುತ್ತೆ खुशी अन्सते वर्ष यह समाज सेवे अंत हेकोद समाज में कर्तव्य नंते विशेषचेतन कर्तव्यवेलस निष्ठे नाताव अंदमे नन के जन हेल्पर इवतूर नान हृदय नानु नमस्कार सल्ता यारे नन के सहायार ಅವರಿಗೆ ನಾನು ಇವತ್ತು ತುಂಬಾ ನೆನಪಿಸಿಕೊಳ್ಳುತ್ತೇನೆ ಆದರೆ ಇಲ್ಲಿ ನನಗೆ ಸಮಯದ ಅಭಾವದಿಂದ ಎಲ್ಲರ ಹೆಸರನ್ನ ಪ್ರಕಟಿಸಲಿಕ್ಕೆ ಸಾಧ್ಯ ಆಗೋದಿಲ್ಲ ಆದರೆ ಅವರು ಯಾವತ್ತೂ ನಮ್ಮ ಹೃದಯದಲ್ಲಿ ಶಾಶ್ವತ ಸರ್ ಈ ವಿಡಿಯೋದಲ್ಲಿ ನೋಡುತ್ತಿರುವ ನಾಗನಗೌಡ ಅವರು ಮೇ 1995 ರಂದು ಧಾರವಾಡ ಜಿಲ್ಲೆಯ ಮಂಡಗಿನಿಹಾಳ ಎಂಬ ಗ್ರಾಮದಲ್ಲಿ ಜನಿಸುತ್ತಾರೆ ಹುಟ್ಟಿದಾಗ ಎಲ್ಲರಂತೆ ಇದ್ದ ನಾಗನಗೌಡ ಅವರಿಗೆ ಇದ್ದಕ್ಕಿದ್ದ ಹಾಗೆ 5ನೇ ತರಗತಿ ಓದುತ್ತಿದ್ದಾಗ ಜ್ವರ ಕಾಣಿಸಿಕೊಂಡು ಆ ಜ್ವರ ನಿಯಂತ್ರಣಕ್ಕೆ ಬಾರದೆ ಸಂಪೂರ್ಣ ಅಂಧತ್ವಕ್ಕೆ ತುತ್ತಾಗುತ್ತಾರೆ ಆದರೆ ಎಂದಿಗೂ ತಾನೊಬ್ಬ ಅಂಧ ನಾನಿನ್ನೇನನ್ನು ಮಾಡಲಾರೆ ಎಂದು ಕೈಕಟ್ಟಿ ಕೂರಲಿಲ್ಲ ನಾನು ಡಿಗ್ರಿ ಓದಲಿಕ್ಕೆ ಅಂತ ಇಲ್ಲಿ ರಾಣಿಬೆನ್ನೂರಿಗೆ ಬಂದೆ ಬಿಎ ಓದಲಿಕ್ಕೆ ಅಂತ ಬಿಎ ಓದುವಾಗ ಇಲ್ಲಿ ಬಿಸಿಎಂ ಗವರ್ನಮೆಂಟ್ ಹಾಸ್ಟೆಲ್ನಲ್ಲಿ ಇದ್ದೆ ನಾನು ಅಲ್ಲೆಲ್ಲ ಕಣ್ ಕಾಣುವಂತ ವ್ಯಕ್ತಿಗಳು ಅಂದ್ರೆ ವಿದ್ಯಾರ್ಥಿಗಳು ಅದರಲ್ಲಿ ನಾನು ಒಬ್ಬ ಬ್ಲೈಂಡ್ ಸರ್ ಸೋ ಓದ್ತಾ ಓದ್ತಾ ಇರುವಾಗ ನಾನು ರಾಣಿಬೆನ್ನೂರಲ್ಲಿ ಯಾಕೆ ಮಾಡಬಾರದು ಇದು ಉತ್ತರ ಕರ್ನಾಟಕದ ಹೆಬ್ಬಾಗಿಲು ನಾವು ಉತ್ತರ ಕರ್ನಾಟಕದಲ್ಲಿ ನಮ್ಮ ಆಗಿ ಇರುವಂತ ಶಾಲೆಗಳು ತುಂಬಾ ಕಡಿಮೆ ಇದೆ ಸರ್ ನಾವು ಬೆಂಗಳೂರು ಮೈಸೂರು ಅಂತ ನಮ್ಮ ಅಂದರು ಓಡಾಡಬೇಕಾಗುತ್ತೆ ಏನೇ ಫೆಸಿಲಿಟೀಸ್ ತಗೋಬೇಕಂದ್ರು ಆ ಫೆಸಿಲಿಟೀಸ್ ಅನ್ನ ನಾವು ಯಾಕೆ ರಾಣಿಬೆನ್ನೂರು ಇದೊಂದು ಉತ್ತರ ಕರ್ನಾಟಕದ ಹೆಬ್ಬಾಗಿಲು ಅಂತ ಕರೀತಾರೆ ಇಲ್ಲಿ ಮಾಡಿದರೆ ಎಲ್ಲರಿಗೂ ಸುತ್ತಮುತ್ತ ಇರುವಂತ ಜಿಲ್ಲೆಯವರಿಗೆ ಅನುಕೂಲ ಆಗುತ್ತೆ ಅಂತ ಇಲ್ಲಿ ನಾನು ಪ್ರಾರಂಭ ಮಾಡಿದೆ ಸರ್ ಪ್ರಸ್ತುತವಾಗಿ ನನ್ನಲ್ಲಿ ಓತಾ ಇರುವಂತರು 25 ಜನ ಮಕ್ಕಳು ಸುಮಾರು ಜನ ಕಲ್ತು ಹೋಗಿದ್ದಾರೆ ನಮ್ಮ ಮಕ್ಕಳು ಇಲ್ಲಿ ಪ್ರತಿದಿನ 5 ಗಂಟೆಗೆ ಎದ್ದೇಳ್ತಾರೆ 5:30 ಇಂದ 6:30 ವರೆಗೂ ಯೋಗಾಸನ ಇರುತ್ತೆ ಪ್ರಾರ್ಥನೆ ಇರುತ್ತೆ ಆಮೇಲೆ ತದನಂತರ ಸ್ನಾನ ಆಗಿ ನಾ ಮುಗಿದ ಮೇಲೆ 9:30 ಇಂದ ಕ್ಲಾಸ್ ಸ್ಟಾರ್ಟ್ ಆಗುತ್ತೆ ಆಮೇಲೆ ಬೆಳಗ್ಗೆ 8:00 ಟಿಫಿನ್ ಇರುತ್ತೆ 1:30 ಗೆ ಊಟ ಮಧ್ಯಾಹ್ನ ಆಮೇಲೆ ಸಾಯಂಕಾಲ ಟೀ 5:30 ಸರ್ ಆ ತದನಂತರ ಪ್ರೇಯರ್ ಆಮೇಲೆ ಸ್ಟಡಿ ಟೈಮ್ ಆಗುತ್ತೆ ಅವಾಗ ಸ್ಟಡಿ ಮಾಡ್ತಾರೆ ಮಕ್ಕಳೆಲ್ಲ
ನಾಗನಗೌಡ ಅವರು ಅಂದರ ಶಾಲೆಗೆ ಸೇರಿಕೊಂಡು ಪ್ರಾಥಮಿಕ ಪ್ರೌಢ ಶಿಕ್ಷಣದ ಜೊತೆಗೆ ಬಿಎ ಪದವಿಯನ್ನು ಪೂರೈಸಿದ್ದಾರೆ ಶಿಕ್ಷಣ ಮುಗಿತಾ ಇದ್ದಂತೆ ಅಂದರ ಕಷ್ಟಗಳು ಏನೆಲ್ಲ ಇರುತ್ತೆ ಅಂತ ಅರಿತುಕೊಂಡ ನಾಗನಗೌಡ ಬೆಳ್ಳುಳ್ಳಿ ತಾವೇ ಒಂದು ಅಂದರಿಗಾಗಿ ಶಾಲೆ ತೆರೆಯುವ ಯೋಜನೆಗೆ ಬರುತ್ತಾರೆ ಬೇರೆ ಬೇರೆ ಒಂದು ಆಕ್ಟಿವಿಟೀಸ್ ಅಲ್ಲಿ ಇದ್ದಾರೆ ಬೇರೆ ಬೇರೆ ಚಲನವಲನದಲ್ಲಿ ಇದ್ದಾರೆ ಒಬ್ಬರು ಡ್ಯಾನ್ಸ್ ಗೆ ಇದ್ದಾರೆ ಒಬ್ಬರು ಅಂದ್ರೆ ಸಂತದಾಗಿ ಕವಿತೆಯನ್ನು ರಚನೆ ಮಾಡೋದಾಗಿರಬಹುದು ಈ ತರ ಎಲ್ಲ ಇದ್ದಾರೆ ಈ ತರ ಎಲ್ಲ ಇದ್ದಾರೆ ಅದರ ಜೊತೆ ಜೊತೆಗೆ ನಾವು ಇಲ್ಲಿ ಇವರಿಗೆ शिक्षण जो कंप्यूटर तरबेती मत संगीत तरबेती आमले अड़े मोदे नोड़ ना मुख्यवा स्वावलंबनी बदकन कटको नम केस ना मोड़े अंत केस तरबेतियों नावि को नम अंध मकलू आत्मस्थर्य मुंबर वो दारी आगते आयत्न सर इवग नम मकलन ना तकबंदी निम्नवे रिक्वेस्ट सार्वजनिक ऊट को चेना बेता नम मकल अदरली डे हीगे बस स्टैंड बीदी बदी हे इन तुम बेरे बेरे कड़े हे एो जन सर ऊट इदे भाला जन अंतवर नेपस्क नमें बेजार अन्सत याक ದೇವರು ನಮ್ಮಂತವರನ್ನ ಏನೋ ನಿಮ್ಮಂತವರ ಒಂದು ಆಶೀರ್ವಾದದಿಂದ ಚೆನ್ನಾಗಿಟ್ಟಿದ್ದಾನೆ ಅಂತವರನ್ನ ನಾವು ಏನಾದರೂ ಮಾಡಿ ಅಂತವರಿಗೂ ಒಂದು ಅವಕಾಶಗಳನ್ನು ಕೊಡಬೇಕು ಇನ್ನು ಅಭಿವೃದ್ಧಿ ಮಟ್ಟದಲ್ಲಿ ಈ ಸಂಸ್ಥೆಯನ್ನು ಬೆಳೆಸಬೇಕು ಬೆಳೆದಾಗ ಅಟ್ಲೀಸ್ಟ್ ಒಂದು 10 ಜನಕ್ಕಾದರೂ ಈ ಸಂಸ್ಥೆ ವತಿಯಿಂದ ಊಟವನ್ನ ನಮ್ಮ ಶಾಲೆಗೆ ಸೀಮಿತವಾಗದೆ ಸುತ್ತಮುತ್ತ ಇರುವಂತವರಿಗೂ ಊಟವನ್ನ ಕೊಟ್ಟು ಅಂತವರನ್ನು ಬೆಳೆಸಬೇಕು ಜೊತೆಗೆ ಇದು ನಿರಂತರವಾಗಿ ಒಂದು ಅಂದರಿಗೆ ಅಷ್ಟೇ ಸೀಮಿತವಾಗದೆ ಇತರೆ ಜನಗಳಿಗೆ ಒಂದು ದಾರಿದೀಪ ಆಗಬೇಕು ಅನ್ನೋದೇ ನಮ್ಮ ಕನಸು ಸರ್ ಮೊದಮೊದಲು ತಾನು ಅಂದರಿಗಾಗಿ ಶಾಲೆಯನ್ನು ತೆರೆಯಬೇಕು ಎಂದು ಹೇಳಿದಾಗ ಸಂಘಟಕರು ಸ್ನೇಹಿತರು ಅಕ್ಕಪಕ್ಕದವರು ಹಿಯಾಳಿಸಿದ್ದೇ ಹೆಚ್ಚು ಇದೆಲ್ಲ ಆಗೋ ಮಾತಲ್ಲ ಶಾಲೆ ತೆರೆದರೂ ಇದು ಒಂದು ತಿಂಗಳು ಎರಡು ತಿಂಗಳು ನಡೆಯಬಹುದಷ್ಟೇ ಆಮೇಲೆ ಮುಚ್ಚಿ ಹೋಗುತ್ತೆ ಅಂತೆಲ್ಲ ಮಾತಾಡಿದ್ರು ಆದರೆ ಯಾರೇ ಏನೇ ಅಂದರೂ ಏನೇ ಮಾತಾಡಿದ್ರು ತಾನಂದುಕೊಂಡಿದ್ದನ್ನ ಸಾಧಿಸಿಯೇ ತೀರುವೆ ಎಂಬ ಛಲ ಹೊಂದಿದ್ದ ನಾಗನಗೌಡ 1/7/2018 ರಂದು ಹಾವೇರಿ ಜಿಲ್ಲೆ ರಾಣಿಬೆನ್ನೂರು ತಾಲೂಕಿನಲ್ಲಿ ಅಂದರ ಜೀವ ಬೆಳಕು ಎಂಬ ಶಾಲೆಯನ್ನ ಶುರು ಮಾಡಿಯೇ ಬಿಟ್ರು ಶಾಲಿ ನನ್ನ ಮಗಗ ರಾಣಿಮನೂರ ರೀ ರಾಣಿಮನೂರ ಸುತ್ತಮುತ್ತಲ ರೀ ಸಹಾಯ ಮಾಡ್ತಿದ್ದಾರೆ ನನ್ನ ಮಗ ನನ್ನ ಮಗನ ಎಲ್ಲರೂ ಎತ್ತಿ ಹಿಡಿದಾರ ನನ್ನ ಮಗ ಅಲ್ಲ ರೀ ರಾಣಿಮನೂರ ಮಗ ರೀ ನನ್ನ ಮಗ ರೀ ಇಲ್ಲಿ ಬಾಳ ಬರಂಗಿಲ್ಲ ರೀ ನಮ್ಮ ಊರಾಗ ಬ್ರಹ್ಮಪ್ಪನ ಜಾತ್ರೆ ಆತ್ರಿ ಅವಾಗ ಬಂದ್ರಿ ನನ್ನ ಮಗ ಊರ ಮಂದಿ ಕೂಡಿ ಎಲ್ಲರೂ ಸನ್ಮಾನ ಮಾಡಿದ್ರಿ ಸರ್ ಸನ್ಮಾನ ಮಾಡಿದ್ರಿ ನನ್ನ ಮಗಂದು ಈಗ ಚಂದಗೆ ನಡೆದತ್ರಿ ಸರ್ ನನ್ನ ಮಗ ನಂತರ ಎಲ್ಲರ ನಾನು ಹೊರಕ್ಕೆ ಹೋಗಿರ್ತೇನೆ ರೀ ಎಲ್ಲರ ಕಂಡಾರ ಅಂತಾರೆ ಕಂಡಿಲ್ದ್ರಂದ್ರೆ ಅವ್ರನ್ನ ಕೈ ಹಿಡ್ಕೊಂಡು ನೀವು ಅವ್ರಿಗೆ ಹೋಗ್ಬೇಕಪ್ಪ ನೀವು ಎಲ್ಲಿಗೆ ಹೋಗ್ಬೇಕ್ರಪ್ಪ ನನ್ನ ತಲೆ 10 ರೂಪಾಯಿ ಐತಿ ನೀವು ತೊಗೊಂಡು ನಿನ್ನ ತಲೆ ಹೋಗ್ರಿ ಊಟ ಮಾಡಿರಿ ಅಂತ ನಾನು ನನ್ನ ಮಗ್ಗ ಮಾಡ್ತೇನೆ ರೀ ನಾ ಮಾಡಿದ ಪುಣ್ಯ ನನ್ನ ಮಗ್ಗ ತಿರುಗ್ತೈತೆ ರೀ ಸರ್ ನೀ ಎಲ್ಲರೂ ಜನದ ಸರ್ಗಳು ಎಲ್ಲರೂ ರಾಣಿಮ್ನವ್ರ ಮೇಡಮ್ಗಳು ಸರ್ಗಳು ಸುತ್ತಮುತ್ತ ರಾಣಿಮ್ನವ್ರಿಗೆ ಎಷ್ಟು ಜನ ಅದರ ಎಲ್ಲರ ಕೈ ಏನು ಬಂದಿದ್ದ ಬರಲಿ ನಾವು ಅದೇವೇ ಅದಕ್ಕೆ ನೀನು ಮುಂದೆ ನಡೆಸು ಅಂತ ಹೇಳ್ಯಾರ ರೀ ಸರ್ ನನ್ನ ಮಗ ನಮ್ಮ ಆಸೆ ರೀ ಇನ್ನೂ ಅಷ್ಟು ಹುಡುಗರು ಬೆಳಿಲ್ಲ ರೀ ನನ್ನ ಮಗನಂತಾರ ಕಣ್ಣು ಇಲ್ದವರು ಎಲ್ಲರೂ ಬಂದು ಸಹಾಯ ಮಾಡಲ್ರಿ ಅಂತ ಅದು ನನ್ನ ಮಗನ ಎಲ್ಲರ ಜನಗಳು ಎತ್ತಿ ಹಿಡಿಲ್ರಿ ಸರ್ ನನ್ನ ಮಗಗ ಕಣ್ಣು ಇಲ್ಲರಿ ಸರ್ ದೇವ್ರ ಕಣ್ಣು ಕಸ್ಕೊಂಡನ ಕಣ್ಣು ಕಸ್ಕೊಂಡ್ರೆ ನನ್ನ ದೇವ್ರಿಗೆ ಮಗ ನನ್ನ ಬರಮದೇವ್ರ ಗುಡ್ಯಾಕು ಅಂತ ಹೇಳ್ತಾನೆ ರೀ ದೇವ್ರ ಬರಮಪ್ಪನ ಆಶೀರ್ವಾದ ನನ್ನ ಮಗನ ಮ್ಯಾಗಿರಲ್ರಿ ಸರ್ ಅಂದ್ರೆ ಈ 5 ವರ್ಷದಲ್ಲಿ ನನಗೆ ತುಂಬಾ ನಾನು ಅನ್ಕೊಂಡ ಹಾಗೆ ಇದೊಂದು ದೊಡ್ಡ ಜವಾಬ್ದಾರಿ ತಗೊಂಡ್ಬಿಟ್ಟೆ ಯಾಕಾದರೂ ತಗೊಂಡಪ್ಪ ನನಗೆ ಇದು ಕಷ್ಟ ಆಗ್ತಾ ಇದೆ ಅಂತ ಆ ತರ ಫೀಲಿಂಗ್ ಬರ್ತಿದ್ದ ಒಂದು ಕೆಲವೊಮ್ಮೆ ಫೀಲಿಂಗ್ ಬರೋದು ಏನಂದ್ರೆ ನಾನು 5 ವರ್ಷದಲ್ಲಿ ಬರೀ ಇಷ್ಟೇ ಕೆಲಸ ಮಾಡಿದ್ದ ಇಷ್ಟ ಮಕ್ಕಳಿಗೆ ಮಾತ್ರ ಸೀಮಿತ ಅಲ್ಲ ಯಾಕೆ ನಾನು ಮನಸ್ಸು ಮಾಡಿದ್ರೆ ಇನ್ನೂ ಚಾಲೆಂಜ್ ತಗೊಂಡ್ರೆ ಇನ್ನೂ ಬಹಳ ಮಕ್ಕಳನ್ನ ನಾನು ಇಲ್ಲಿ ಓದಿಸ್ಬೋದಲ್ಲ ಈ ಥರ ಚಾಲೆಂಜಸ್ ಬಂದಿದೆ ಸರ್ ಅಂದರೆ ಇವಾಗ ನೋಡಿ ಸರ್ ನಾವು ಇವಾಗ ಹೊಲಕ್ಕೆ ಹೋಗಿ ಕೆಲಸ ಮಾಡಿದರೆ ಅಥವಾ ಬೇರೆ ಬಿಸ್ನೆಸ್ಸಲ್ಲಿ ಕೆಲಸ ಮಾಡಿದರೆ ಕಷ್ಟ ಎಲ್ರಿಗೂ ಇದೆ ಸರ್ ಕಷ್ಟ ಇದ್ದೇ ಇರುತ್ತೆ ಹಾಗೆ ಇದು ಒಂದು ಜವಾಬ್ದಾರಿ ಸರ್ ಇದು ಸೇವೆ ಅಲ್ಲ ಮತ್ತು ಇದು ಅಲ್ಲ ನಾನು ಹೇಳಿದೆ ಆಗಲೇ ನಾನು ಸಮಾಜದಲ್ಲಿ ಒಂದು ಕೆಲಸವನ್ನು ಮಾಡ್ತಾ ಇದ್ದೀನಿ ನಮ್ಮ ಸೊಸೈಟಿಗೋಸ್ಕರ ನಮ್ಮ ಅಂಧ ಸೊಸೈಟಿಗೋಸ್ಕರ ಹಾಗಾಗಿ ಇದು ಜವಾಬ್ದಾರಿಯನ್ನು ತೆಗೆದುಕೊಂಡೇ ನನಗೆ ಫೀಲಿಂಗ್ ಆಯಿತು ಅನಿಸಿಲ್ಲ ಇನ್ನೂ ಹೆಚ್ಚಿನ ಮಕ್ಕಳನ್ನು ನಾನು ತಗೋಬೋದಲ್ಲ ಇನ್ನು ಬಹಳ ಜನ ಸಾರ್ವಜನಿಕರು ನನಗೆ
ಅವಕಾಶಗಳನ್ನು ಕೊಟ್ಟರೆ ಅಥವಾ ಅವರ ಒಂದು ಸಹಕಾರ ನೀಡಿದರೆ ಇನ್ನೂ ಹೆಚ್ಚಿನದಾಗಿ ಮಕ್ಕಳನ್ನು ತೆಗೆದುಕೊಳ್ಳಬಹುದು ಅಥವಾ ನಮಗೆ ಒಂದು ಸಂತದಾಗಿ ಇಲ್ಲಿ ಸುತ್ತಮುತ್ತ ಯಾವುದಾದರೂ ಜಾಗ ಸಿಕ್ಕರೆ ಅದನ್ನು ಸಂತದಾಗಿ ಮಾಡ್ಕೊಂಡು ಇನ್ನೂ ಹೆಚ್ಚಿನ ಒಂದು ದೃಷ್ಟಿ ವಿಕಲಚೇತನ ಮಕ್ಕಳನ್ನು ಓದಿಸಬಹುದು ಅನ್ನೋ ಕನಸನ್ನು ಇನ್ನೂ ಕನಸು ಹೆಚ್ಚಾಗಿದೆ ಸರ್ ಕನಸು ಯಾವಾಗಲೂ ಮುರಿದು ಬಿದ್ದಿಲ್ಲ ಗಾಗಿ ಟೊಂಕ ಕಟ್ಟಿ ನಿಂತಿರುವ ನಾಗನಗೌಡರವರ ಕಾರ್ಯವೈಖರಿಗೆ ಪ್ರಶಂಸೆ ವ್ಯಕ್ತವಾಗ್ತಾ ಇದೆ. ಆದ್ರೀಗ ಈ ಅಂಧರ ಜೀವ ಬೆಳಕು ಸಂಸ್ಥೆಗೆ ಬರೋಬ್ಬರಿ 5 ವರ್ಷ ತುಂಬಿದೆ. ಮೊದಲು ಈ ಶಾಲೆಯನ್ನ ಶುರು ಮಾಡಿದಾಗ 2-3 ವಿದ್ಯಾರ್ಥಿಗಳು ಮಾತ್ರ ಈ ಶಾಲೆಗೆ ಸೇರಿದ್ರು. ಇದೀಗ ಈ ಅಂಧರ ಜೀವ ಬೆಳಕು ಸಂಸ್ಥೆಗೆ ಬರೋಬ್ಬರಿ 5 ವರ್ಷ ತುಂಬಿದೆ. ಈಗ 25 ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಈ ಶಾಲೆಯ ಉಪಯೋಗಗಳನ್ನ ಪಡಿತಾ ಇದ್ದಾರೆ. ಅವರಿಗೆ ಊಟದ ವ್ಯವಸ್ಥೆ, ಶಿಕ್ಷಣದ ವ್ಯವಸ್ಥೆಯನ್ನ, ವಸತಿಯನ್ನ ಯಾವುದೇ ಕೊರತೆ ಇಲ್ಲದಂತೆ ನೋಡಿಕೊಳ್ಳುತ್ತಾರೆ ನಾಗನಗೌಡ. ಈ ಬಗ್ಗೆ ನಾವು ಹೇಳೋದಕ್ಕಿಂತ ಆ ಶಾಲೆಯಲ್ಲಿ ಓದುತ್ತಿರುವ ವಿದ್ಯಾರ್ಥಿಗಳ ಮಾತಲ್ಲೇ ಕೇಳಿ. ನಾಕು ಇಂಟಿ ಕಡೆ ಎಪ್ಪದು ನೆನಪಾಗಲಿದು ಅಂತ ಬಾಗಾ ಸುಸ್ಕುಂಟಾನ ನರ್ಮ ಸರ್ ಅಂತ ತಿನ್ನಕ್ಕೆ ಅಂತ ಬಾಗುನ್ನದಿ ಈಡ ಏಮಿ ತೊಂದ್ರಂ ಲೇದು. ಊರಿಗೆ ಯಾವಾಗ ಎಷ್ಟು ದಿನಕ್ಕೆ ಹೋಗ್ತೀರಾ? ಊರಿಗೆ ಚೆನ್ನಾಗ್ ಪೈಲೇದು ಅಂತೇ ಎಪ್ಪಡೋ ಏಮೋ ಫಂಕ್ಷನ್ ಉನ್ನಪ್ಪಡು ಪೋತಾಮ. ನಿಮ್ಮ ಪೇರೆಂಟ್ಸ್ ಎಲ್ಲ ಇಲ್ಲಿ ಬರ್ತಾರಾ? ರಾರು ನೀವೇ ಪೋತಾಮ. ನಮ್ಮ ಸರ್ ಬಗ್ಗೆ ಅಂದ್ರೆ ಸರ್ ನಾನು ಎಷ್ಟು ಹೇಳಿದ್ರು ಕಡಿಮೆನ ಸರ್. ಅಂದ್ರೆ ಅವರು ನಮಗೆ ಊಟದ ವ್ಯವಸ್ಥೆ ಆಯ್ತು, ನಮಗೆ ಓದ್ಲಿಕ್ಕೆ ವ್ಯವಸ್ಥೆ ಮಾಡಿದ್ದಾರೆ, ಮತ್ತೆ ಕಾಲೇಜ್ ಡ್ರೆಸ್ ಆಯ್ತು, ಫೀಸ್ ಆಯ್ತು, ನಮಗೆಲ್ಲ ವ್ಯವಸ್ಥೆನ ಮಾಡಿದ್ದಾರೆ ಸರ್. ಊಟದೆಲ್ಲ ವ್ಯವಸ್ಥೆ ಹೆಂಗೆ, ಏನೇನೆಲ್ಲ ಕೊಡ್ತಾರೆ? ಬೆಳಿಗ್ಗೆ ಹೆಂಗೆ, 8 ಗಂಟೆಗೆ ಟಿಫನ್ ಹೆಂಗೆ, ಊಟದ ಹೆಂಗೆ, ಮಧ್ಯಾಹ್ನ ಊಟದ ಹೆಂಗೆ, ರಾತ್ರಿ ಎಲ್ಲ ಹೆಂಗೆ ಸರ್? ಬೆಳಿಗ್ಗೆ 8:30 ಟಿಫನ್ ಕೊಡ್ತಿದ್ದಾರೆ, ಮಧ್ಯಾಹ್ನ 1:30 ಊಟ ಇರುತ್ತೆ, ನೈಟ್ ಮತ್ತೆ 8:30 ಊಟ. ಅದ್ರ ಜೊತೆ ಓದಿಸೋದು ಎಲ್ಲ ಮಾಡ್ಬೋದು, ಎಲ್ಲ ಚೆನ್ನಾಗಿದೆ ಸರ್. ನಿಮಗೆ ಊರ ಕಡೆ ನೆನಪಾಗಲ್ಲ ಅಲ್ಲ ಸರ್? ಇದೇ ನಮ್ಮ ಊರು ಇದ್ದಂಗಿದೆ ಸರ್. ಮಾಡಿ ಊರಲ್ಲಿ ಏನು ಮಾಡಬೇಕು? ತಂದೆ ತಾಯಿ ಎಲ್ಲ ಬಂದಿರ್ತಾರಾ, ಬಂದು ಹೋಗಿರ್ತಾರಾ ಸರ್? ಅವರು ಬರ್ತಿರ್ತಾರೆ ಸರ್. ಒಟ್ಟಿನಲ್ಲಿ ಖುಷಿ ಇದೆ ನಿಮಗೆ? ಹಾಂ ಸರ್ ಖುಷಿ. ನಾನು ಈಗ ರಜೆ ಇದೆ ಸರ್ ನಮಗೆ, ರಜೆ ಇದ್ರೂ ಕೂಡ ನಮಗೆ ಹೋಗಕ್ಕೆ ಮನಸ್ಸಿಲ್ದಕ್ಕೆ ಇಲ್ಲೇ ಇದೆ. ಒಂದು ವಿಚಾರ ನಿಮಗೆ ತಿಳಿದಿರಲಿ, ಯಾರೆಲ್ಲ ಏನೇ ಮಾತಾಡಿದ್ರು ಈ ರಾಣಿಬೆನ್ನೂರು ಪಟ್ಟಣದ ಜನರು ನನಗೆ ಸಹಾಯ ಮಾಡಿದ್ದಾರೆ. ಈ ಊರಿನ ಜನರಿಗೆ ನಾನು ಋಣಿ ಎಂದು ಹೇಳ್ತಾರೆ ನಾಗನಗೌಡ. ಇಲ್ಲಿ ವಿಶೇಷವಾಗಿ ನಿಮ್ಮ ಗಮನಕ್ಕೆ ತರಲು ಬಯಸುವುದೇನೆಂದ್ರೆ, ಒಂದು ಸಂಸಾರವನ್ನ ತೂಗಿಸಲು ಹರಸಾಹಸ ಪಡ್ತಾ ಇರೋ ಇಂದಿನ ಕಾಲದಲ್ಲಿ ಅಂಧರ ಬಾಳಲ್ಲಿ ತಾವು ಒಬ್ಬ ಅಂಧರಾಗಿದ್ದರೂ ಸಹ ಬೆಳಕನ್ನ ನೀಡಲು ಪಣತೊಟ್ಟು ನಿಂತಿದ್ದಾರೆ. ಅಂದ್ರೆ ಅವಕಾಶಗಳನ್ನ ಅರಸ್ತಾ ಹೋಗ್ಬೇಕು ಅಷ್ಟೇ. ತಂದೆ ತಾಯಿ ಆದಂತವರು ನಮ್ಮಂತ ಮಕ್ಕಳಿಗೆ ನಮಗೆ ಅನುಕಂಪ ಕೊಡುವುದರ ಬದಲಾಗಿ ಅವಕಾಶ ಕೊಡಬೇಕು. ಮಾಡೇ ಮಾಡ್ತೀಯ ಮಾಡು ಅಂತ 1000 ಜನ 1000 ತರ ಹೇಳಿ ಆಗೋದಿಲ್ಲ ಹಾಗೆ ಹೀಗೆ ಅಂತ, ಬಟ್ ಆಗೋದಿಲ್ಲ ಅನ್ನೋದನ್ನ ಆಗಿಸಿ ತೋರಿಸುವಂತ ಒಂದು ಶಕ್ತಿ ನಮ್ಮಲ್ಲಿದೆ. ಹಾಗಾಗಿ ಇವಾಗ ನೋಡಿ, ನಾವು ಎಲ್ಲಾದರೂ ಹೋದಾಗ ಬರೀ ವಿಕಲಚೇತನರು ಅಷ್ಟೇ ಅಲ್ಲ ಸರ್, ನಮ್ಮ ಗಮನಕ್ಕೆ ತಿಳಿದು ಯಾರಾದರೂ ಬಂದು ಏನಾದರೂ ಸ್ವಲ್ಪ ನಮಗೆ ಈ ಥರ ಕಷ್ಟ ಇದೆ ಅಂತ ಹೇಳಿದಾಗ ಅದು ನನ್ನ ಶಾಲೆಯಲ್ಲಿ ಅವರಿಗೆ ಅವಕಾಶ ಇಲ್ಲದೆ ಇರ್ಬೋದು ಸರ್. ಇದು ಉದಾಹರಣೆಗೆ ನಾವು ಪಬ್ಲಿಸಿಟಿಗೋಸ್ಕರ ಹೇಳ್ಕೋಬಾರ್ದು, ಆದರೆ ಇಲ್ಲಿ ಹಾವೇರಿಯಲ್ಲಿ ಒಂದು ಶಕ್ತಿ ರುದ್ರಾಶ್ರಮ ಅಂತ ಇದೆ ಸರ್. ನನ್ನಲ್ಲಿ ಒಂದು 3-4 ಜನ ಅಜ್ಜ ಮತ್ತು ಅಜ್ಜಿಯರು ಬಂದಿದ್ದರು ಸರ್, ಹಿರಿಯ ನಾಗರಿಕರು. ಅವರನ್ನು ಕರೆದುಕೊಂಡೋಗಿ ಅಲ್ಲಿ ರಿಕ್ವೆಸ್ಟ್ ಮಾಡಿ ಅವರನ್ನು ಅಲ್ಲಿ ಸೇರಿಸಿದ್ವಿ. ಆಮೇಲೆ ಬೆಂಗಳೂರಿಗೆ ಒಂದು ಕೆಲವೊಂದಿಷ್ಟನ್ನು ಸೇರಿಸಿದ್ವಿ. ಹಾಗೆ ನಮಗೆ ಎಲ್ಲಿ ಕಂಫರ್ಟಬಲ್ ಆಗುತ್ತೋ ಎಲ್ಲರ ಒಂದು ಕಾಂಟ್ಯಾಕ್ಟನ್ನು ಇಟ್ಕೊಂಡಿದ್ದೇವೆ ಸರ್. ನಾವು ನಮಗೆ ಸಂಬಂಧಪಟ್ಟ ಹಾಗೆ ಅನಾಥ ಆಶ್ರಮ ಆಗಿರ್ಬೋದು, ಅಂಧರ ಸಂಸ್ಥೆ ಆಗಿರ್ಬೋದು, ಬೇರೆ ಬೇರೆ ಕಡೆ ಎಲ್ಲ ಕಾಂಟ್ಯಾಕ್ಟ್ ಇದೆ, ಅಂಥವ್ರಿಗೆ ರಿಕ್ವೆಸ್ಟ್ ಮಾಡ್ತೀವಿ ಸರ್. ನಾವು ನಮ್ಮ ಸ್ನೇಹಿತರ ಜೊತೆಗೆ ಹುಟ್ಟುಹಬ್ಬದ ಇತರೆ ವಾರ್ಷಿಕೋತ್ಸವದ ಕಾರ್ಯಕ್ರಮಗಳಿಗೆ 1000 ದುಡ್ಡು ಖರ್ಚು ಮಾಡಿ ಎಲ್ಲೆಲ್ಲೋ ಹೋಟೆಲ್ಗಳಲ್ಲಿ ಬಾಡಿಗೆ ನೀಡಿ ಸಂಭ್ರಮ ಪಡ್ತೀವಿ. ಇದರ ಬದಲಾಗಿ ಇಂತಹ ಅಂಧರ ಶಾಲೆಯಲ್ಲಿ ಅವರ ಜೊತೆಯಲ್ಲಿ ಕೆಲ ಸಮಯ ಕಳೆದು ಕಾರ್ಯಕ್ರಮ ಮಾಡಿಕೊಂಡ್ರೆ ಅದೆಲ್ಲೋ ಒಂದ್ ಕಡೆ ನಮ್ಮಿಂದ ಆ ಅಂಧ ಮಕ್ಕಳ ಬಾಳಲ್ಲಿ ಒಂದು ಉತ್ಸಾಹ ಸಂತೋಷವನ್ನ ತರುತ್ತೆ.
ಕೈಲಾದಷ್ಟುವರಿಗೆ ನಮ್ಮ ಕೈಲೆ 100ಕ್ಕೆ 100 ಮಾಡ್ಲಿಕ್ಕೆ ಆಗದೇ ಇರಬಹುದು ಅಟ್ಲೀಸ್ಟ್ ನಮ್ಮ ಕೈಲಾದಷ್ಟುವರಿಗೆ ಸಹಾಯವನ್ನ ಸಹಾಯ ಅಲ್ಲ ಒಂದು ಕರ್ತವ್ಯವನ್ನ ಮಾಡ್ತಾ ಇದೆ ಸರ್ ಗವರ್ನಮೆಂಟ್ ಜಾಬ್ ಅನ್ನು ತೆಗೆದುಕೊಂಡು ನಾನು ನಮ್ಮ ಅಮ್ಮ ನನ್ನ ಹೆಂಡತಿ ಮಕ್ಕಳು ಅಕ್ಕಂದಿರು ಎಲ್ಲ ಚೆನ್ನಾಗಿ ಇದ್ದುಬಿಡಬಹುದಾಗಿತ್ತು ಹೌದಲ್ವಾ ಈಗ ಇಷ್ಟು ಜನ ಇಲ್ಲಿ ಓದ್ತಾರೆ ಇಷ್ಟು ಜನ ಸಂತೋಷವಾಗಿ ಅವರ ಕಾಲ ಮೇಲೆ ಅವರು ನಿಲ್ತಾರೆ ಅಂದ್ರೆ ಸರ್ ನಮ್ಮ ಮನೆಯಲ್ಲಿ ನಾನು ಇಬ್ಬರನ್ನ ಇಬ್ಬರು ಅಥವಾ 4 ಜನ ಮಾತ್ರ ಚೆನ್ನಾಗಿ ಇಡಬಹುದಾಗಿತ್ತು ಸೋ ಈ ಒಂದು ಕೆಲಸದಲ್ಲಿ ನಾನು 106 ಜನ ಮಕ್ಕಳು ನಮ್ಮ ಒಂದು ಶಾಲೆವತಿಯಿಂದ ಚೆನ್ನಾಗಿ ಅವರ ಸಂತೋಷದಿಂದ ಇರೋದಷ್ಟೇ ಅಲ್ಲ ಅವ್ರ ಕಾಲ ಮೇಲೆ ಅವ್ರು ನಿಲ್ತಾರಲ್ಲ ಅದಕ್ಕಿಂತ ಇನ್ನೊಂದು ಏನಿದೆ ಸರ್ ಒಳ್ಳೆ ಕೆಲಸ ಏನಿದೆ ಈ ಸಮಾಜದಲ್ಲಿ ಮಾಡಬಹುದಲ್ಲ ಹಾಗಾಗಿ ಸ್ವಾವಲಂಬನೆ ಬರ್ತಾ ಇದೆ ಸರ್ ಸರ್ ನಾವು ತುಂಬಾ ಜನಕ್ಕೆ ಭೇಟಿ ಆಗಿದ್ದೀವಿ ಈ ಎಂಎಲ್ಎಗಳಿಗಾಗಲಿ ಎಂಪಿಗಳಿಗಾಗಲಿ ಈಗೆಲ್ಲ ಭೇಟಿ ಆಗಿದ್ದೀವಿ ಬಟ್ ಒಂದು ಎಂಎಲ್ಎ ಎಂಪಿಗಳಿಗೆ ಭೇಟಿ ಆದಾಗ ನೋಡೋಣ ಮಾಡೋಣ ಅಂತಂದು ಅಂದರೆ ಅಪ್ರಿಸಿಯೇಟ್ ಮಾಡಿದ್ದಾರೆ ತುಂಬ ಒಳ್ಳೆ ಕೆಲಸ ನೀವು ಈ ಏಜಲ್ಲಿ ಈ ವಯಸ್ಸಲ್ಲಿ ತುಂಬ ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಿ ಅಂತ ಹೇಳಿದ್ದಾರೆ ಆದರೆ ನನಗೆ ಒಂದು ಸಮಾಜ ಸೇವಾ ರತ್ನ ಅಂತ ಒಂದು ಪ್ರಶಸ್ತಿಯನ್ನು ಕೊಟ್ಟರು ಸರ್ ಆ ಟೈಮಲ್ಲಿ ವೀರೇಂದ್ರ ಹೆಗಡೆಯವರು ಧರ್ಮಸ್ಥಳದ ಧರ್ಮಾಧಿಕಾರಿಗಳಿದ್ದಾರಲ್ಲ ಅವರು ನನಗೆ ಜಾಗ ಇದ್ದರೆ ಬಿಲ್ಡಿಂಗ್ ಕಟ್ಟಿಸಿಕೊಡುವಂಥ ಒಂದು ಕೆಲಸವನ್ನು ಮಾಡ್ತೇನೆ ಅಂತ ಅವರು ನನಗೆ ಆಶ್ವಾಸನೆಯನ್ನು ಕೊಟ್ಟಿದ್ದಾರೆ ಸರ್ ಅನುಕಂಪವನ್ನ ಅಂದುಕೊಳ್ಳದೆ ಯಾವುದೇ ರೀತಿಯ ಸಹಾಯವನ್ನ ಮಾಡಬೇಕು ಅಂತ ನಿಮಗೆ ಅನಿಸಿದ್ರೆ ಈ ಸಂಸ್ಥೆಯ ವಿವರ ಅಕೌಂಟ್ ನಂಬರ್ ಮತ್ತು ಫೋನ್ ನಂಬರ್ ಅನ್ನ ನಮ್ಮ ರಾಜ್ ನ್ಯೂಸ್ ವಾಹಿನಿಯಲ್ಲಿ ತೋರಿಸುತ್ತಿದ್ದೇವೆ ಆ ನಂಬರಿಗೆ ಕರೆ ಮಾಡಿ ಮಾತನಾಡಿ ನಿಮ್ಮ ಕೈಲಾದ ಸಹಾಯವನ್ನ ಮಾಡಿ ಎಂದು ಹೇಳಬಯಸುತ್ತದೆ ಬ್ಯಾಂಕಿನ ವಿವರ ಹೀಗಿದೆ ನೋಡಿ ಸರ್ ಒಂದು ಮನವಿ ಏನಂದ್ರೆ ಇದು ರಾಜ್ ನ್ಯೂಸ್ ಟಿವಿ ವಾಹಿನಿ ಮುಖಾಂತರ ನಮ್ಮ ಒಂದು ರಿಕ್ವೆಸ್ಟ್ ಏನಂದ್ರೆ ಎಲ್ಲೋ ಹೋಗಿ ನಾವು ಮನೆಯಲ್ಲಿ ಅಥವಾ ಬೇರೆ ಬೇರೆ ಕಡೆಯಲ್ಲಿ ಹೋಗಿ ನಮ್ಮ ಬರ್ತ್ಡೇ ಸೆಲೆಬ್ರೇಷನ್ ಆ್ಯನಿವರ್ಸರಿ ಅದು ಇದು ಮಾಡ್ಕೊತಾನೆ ಇರ್ತೀವಿ ಅದು ಮಾಡ್ಕೊಳ್ಳೋದು ತಪ್ಪಂತಲ್ಲ ಮಾಡಿಕೊಳ್ಳಿ ಆದರೆ ಇಂಥ ವಿಕಲಚೇತನ ಮಕ್ಕಳ ಜೊತೆಗೆ ಬಂದು ನಿಮ್ಮ ಬರ್ತ್ಡೇ ಆಗಲಿ ಏನಾದರೂ ಇದ್ದರೆ ಮಾಡಿ ಕೈಲೇ ಆದಷ್ಟು ನಮ್ಮ ಜೊತೆಗೆ ಕೈ ಜೋಡಿಸಿ ಆಮೇಲೆ ಹೃದಯ ಶ್ರೀಮಂತಿಕೆ ಉಳ್ಳಂಥ ಜನ ಎಷ್ಟೋ ಜನ ಇರ್ತೀರ ಯಾರು ಇಲ್ಲ ಅಂತ ಹೇಳೋಕ್ಕಾಗಲ್ಲ ಈ ಒಂದು ಕಾರ್ಯಕ್ರಮವನ್ನು ನೋಡಿದ ಮೇಲೆ ನಾವು ಹೆಲ್ಪ್ ಮಾಡಬೇಕು ಅಲ್ಲಿ ಇದೆಯಾ ನಿಜಾನ ಸುಳ್ಳ ಅನ್ನೋ ಸಾವಿರಾರು ಪ್ರಶ್ನೆ ಇರುತ್ತೆ ಖಂಡಿತವಾಗಲೂ ಇದೊಂದು ಶಾಲೆ ತುಂಬ ಚೆನ್ನಾಗಿ ಬೆಳೀತಾ ಇದೆ ಅದು ನಿಮ್ಮೆಲ್ಲರ ಒಂದು ಆಶೀರ್ವಾದದಿಂದ ಚೆನ್ನಾಗಿ ಹೋಗ್ತಾ ಇದೆ ಒಂದು ಕನಸು ಏನಿದೆ ಅಂದರೆ ಇದೊಂದು ಉತ್ತರ ಕರ್ನಾಟಕದಲ್ಲಿ ದೊಡ್ಡ ಶಾಲೆ ಆಗಬೇಕು ದೊಡ್ಡ ಶಾಲೆ ಆಗೋದ್ರ ಮುಖಾಂತರ ಇದು ಲಕ್ಷಾಂತರ ವಿಕಲಚೇತನರಿಗೆ ದಾರಿದೀಪ ಆಗಬೇಕು ಅದು ಆಗಬೇಕಂದ್ರೆ ತಮ್ಮೆಲ್ಲರ ಒಂದು ಸಹಕಾರ ಬೇಕಾಗಿದೆ ಬರೇ ನಾಗನಗೌಡ ಫೈನಾನ್ಷಿಯಲಿ ಹೆಲ್ಪ್ ಹೇಳ್ತಾನೆ ಅಂತ ಅಲ್ಲ ಬಟ್ಟೆ ಕೊಡಿ ಊಟ ಕೊಡಿ ಏನು ನಿಮಗೆ ಏನು ಕಂಫರ್ಟಬಲ್ ಆಗುತ್ತೆ ಏನು ಇಷ್ಟ ಆಗುತ್ತೆ ಅದನ್ನು ಕೊಡಿ ಯಾವುದು ಬೇಡ ಅಂತ ಹೇಳಲ್ಲ ಬಟ್ ನೀವು ಕೊಟ್ಟಿದ್ದನ್ನು ನಾವು ಸರಿಯಾದ ರೀತಿ ಯೂಸ್ ಮಾಡ್ಕೊತೀವಿ ಸರಿಯಾದ ರೀತಿ ಬಳಸ್ಕೊಳ್ತೀವಿ ಮುಂದೊಂದು ದಿನ ನಮಗೆ ಹೋಪ್ ಇದೆ ಈ ಒಂದು ಸಂಸ್ಥೆ ಈ ಒಂದು ಶಾಲೆ ದೊಡ್ಡದಾಗಿ ಬೆಳೆದೇ ಬೆಳೆಯುತ್ತೆ ಅನ್ನೋದು ಹೋಪ್ ಇದೆ ಸರ್ ಮಕ್ಕಳು ಈಗ ನನ್ನ ಸಂಸ್ಥೆಯಲ್ಲಿ ನನ್ನ ಶಾಲೆ ಇರುವಂಥ ಮಕ್ಕಳು ಇವರಿಗೆ ಪ್ರತಿದಿನ ಒಂದಲ್ಲ ಒಂದು ರೀತಿಯಾಗಿ ಫೆಸಿಲಿಟಿ ಸಿಗ್ತಾ ಇರುತ್ತೆ ದಾನಿಗಳು ಆಗಲಿ ಬೇರೆದವರು ನಮಗೆ ಭಾಳ ಹೆಲ್ಪ್ ಮಾಡಿಕೊಂಡು ಹೋಗ್ತಾ ಇರ್ತಾರೆ ಹಾಗೆ ಕರ್ನಾಟಕ ರಾಜ್ಯದಲ್ಲಿ ಇರುವಂಥ ಅಂಧ ಮಕ್ಕಳಿಗೆ ಒಂದು 200-300 ಜನ ಅಂಧ ಮಕ್ಕಳನ್ನು ವರ್ಷದಲ್ಲಿ ನಾವು 2 ಬಾರಿ ಒಂದು ರಾಜ್ಯ ಮಟ್ಟದ ಕಾರ್ಯಕ್ರಮಗಳನ್ನು ಮಾಡಿ ಅವರು ಪ್ರೋತ್ಸಾಹವನ್ನು ಹೊರಗೆ ತರ್ತೇವೆ ಸರ್ ಅವರಿಗೆ ಒಂದು ಅಂದರೆ ಅವರಲ್ಲಿ ಇರುವಂಥ ಕಲೆಯನ್ನು ಗುರುತಿಸಿ ಅವರಿಗೆ ನಾವು ಮನರಂಜನೆ ಕಾರ್ಯಕ್ರಮಗಳನ್ನು ಬೇರೆ ಬೇರೆ ಸ್ಪೋರ್ಟ್ಸನ್ನು ಆಯೋಜನೆ ಮಾಡಿ ಅವರಿಗೆ ನಾವು ಅವರಿಗೆ ಪ್ರೋತ್ಸಾಹಿಸಿ ಅವರಿಗೆ ಪ್ರೈಸ್ ಮನಿಯನ್ನು ಕೊಟ್ಟು ಅವರಿಗೆ ಒಂದು ಇದು ಕೊಡ್ತೀವಿ ಅಂದರೆ ಅವ್ರ ಕಲೆಯನ್ನು ಗುರುತಿಸ್ತೇವೆ ಸರ್ ಸೊ ಆ ಥರ ಈಗ ಕಳೆದ ಡಿಸೆಂಬರ್ದಲ್ಲಿ ನಾವು ಒಂದು ರಾಜ್ಯ ಮಟ್ಟದ ಕಾರ್ಯಕ್ರಮವನ್ನು ಮಾಡಿದ್ವಿ ಸರ್ ಅದರಲ್ಲಿ ಗಾಯನ ಸ್ಪರ್ಧೆ ಇತ್ತು ರಸಪ್ರಶ್ನೆ ಸ್ಪರ್ಧೆ ಇತ್ತು ಹಾಗೆ ನೃತ್ಯ ಸ್ಪರ್ಧೆ ಇತ್ತು ವೈಯಕ್ತಿಕ ಗಾಯನ ಸ್ಪರ್ಧೆ ಇತ್ತು ಹೀಗೆ ಏಕ ಅಭಿನಯ ಪಾತ್ರ ಆಮೇಲೆ ನಾಟಕ ಈ ಥರ ಸ್ಪರ್ಧೆಗಳಿತ್ತು ಸರ್ ಸುಮಾರು 250 ಜನ ಅಂಧ ಮಕ್ಕಳು ಕರ್ನಾಟಕ ರಾಜ್ಯದಿಂದ ಬಂದಿದ್ದರು ಅವರಿಗೆ ಎಲ್ಲ ವ್ಯವಸ್ಥೆಯನ್ನು 2 ದಿನಗಳ ಕಾಲ ಮಾಡಿ ಅವರಿಗೆ ಬಹುಮಾನವನ್ನು ಕೊಡೋದ್ರ ಮುಖಾಂತರ ಅವರಿಗೆ ಪ್ರೋತ್ಸಾಹವನ್ನು ನೀಡಿ ಅವ್ರ ಕಲೆಯನ್ನು ಗುರುತಿಸಿದ್ವಿ ಅದಕ್ಕೂ ತುಂಬ ಜನ ನಮಗೆ ಹೆಲ್ಪ್ ಮಾಡಿದ್ರು ಸರ್ ನಾಗನಗೌಡ ಬೆಳ್ಳುಳ್ಳಿ ಕೆನರಾ ಬ್ಯಾಂಕ್ ರಾಣಿಬೆನ್ನೂರು ಅಕೌಂಟ್ ನಂಬರ್ 05618108039997 ಐಎಫ್ಎಸ್ಸಿ ಕೋಡ್ CNRB 00005 6 8 ಮೊಬೈಲ್ ಸಂಖ್ಯೆ
9535951112. ಕಣ್ಣಿದ್ದವರೇ ಏನೂ ಮಾಡದೆ ಒದ್ದಾಡ್ತಾ ಇರೋ ಅದೆಷ್ಟು ಜನರನ್ನ ನಾವು ನೋಡ್ತೇವೆ. ಆದ್ರೆ ತಾವೊಬ್ಬ ಅಂಧರಾಗಿದ್ರು ಕೂಡ ತಮ್ಮಂತಹ ಅಂಧರಿಗೆ ಇಷ್ಟೆಲ್ಲ ವ್ಯವಸ್ಥೆ ಮಾಡಿಕೊಟ್ಟು ಅಂಧರ ಜೀವ ಬೆಳಕು ಸಂಸ್ಥೆಯನ್ನ ಮುನ್ನಡೆಸಿಕೊಂಡು ಹೋಗ್ತಾ ಇರೋ ನಾಗನಗೌಡ ಅವರ ಬಗ್ಗೆ ನಿಜಕ್ಕೂ ಹೆಮ್ಮೆ ಅನ್ಸುತ್ತೆ. ಈ ಕಾರ್ಯಕ್ರಮವನ್ನ ನೋಡಿ ನಿಮಗೂ ಸಹಾಯ ಮಾಡಬೇಕು ಅಂತ ಅನ್ಸಿದ್ರೆ ಅವರಿಗೆ ಕರೆ ಮಾಡಿ ಮಾತನಾಡಿ ನಿಮ್ಮ ಚಿಕ್ಕ ಸಹಾಯ ಅವರ ಸಂಸ್ಥೆಗೆ ದೊಡ್ಡದಾಗಿ ಬೆಳೆಯೋದಕ್ಕೆ ಮತ್ತಷ್ಟು ಅಂಧರ ಬಾಳಲ್ಲಿ ಬೆಳಕಾಗೋದಕ್ಕೆ ಸಹಾಯವಾಗ್ತದೆ. ಯಜಮಾನ